ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾನು ಹೇರ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅಲವೀರಾ ಜೆಲ್ ತಗೊಂಡಿದ್ದೀನಿ. ಇದು ಶಾಪಿಂದ ತಂದಿರೋದಲ್ಲ, ಒರಿಜಿನಲ್. ಅದನ್ನು ನಾನು ಈ ರೀತಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು ನಮಗೆ ಎಷ್ಟು ಬೇಕು ಅಷ್ಟು, ನಮ್ಮ ಕೂದಲು ಎಷ್ಟಿದೆ ಅದರ ಮೇಲೆ ತಗೋಬೇಕು. ಮತ್ತು ಮೊಸರು ಮತ್ತು ಬಾದಾಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಅಲವೀರಾ ಜೆಲ್ ಏನು ಯೂಸಸ್ ಅಂದರೆ, ನಮ್ಮ ಸ್ಕಾಲ್ಪನ್ನು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ತಲೆ ಬುಡ ಎಲ್ಲ ಇಚ್ಚಿ ನೆಸ್ಸಿದ್ರೆ ಅದು ಕಮ್ಮಿ ಆಗುತ್ತೆ. ಮತ್ತು ತುಂಬ ಡ್ರೈ ಡ್ರೈ ಕೂದಲಿದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಮತ್ತು ಮಾಯಿಶ್ಚರೈಸ್ ಕೊಡುತ್ತೆ ಕೂದಲಿಗೆ. ಮತ್ತು ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಮತ್ತು ಕೂದಲು ತುಂಬ ಸ್ಟ್ರೆಂತ್ ಕೊಡುತ್ತೆ ಕೂದಲಿಗೆ, ಇದನ್ನು ಈ ಮಾಸ್ಕ್ ಹಾಕೋದ್ರಿಂದ, ಈ ಅಲವೀರಾ ಯೂಸ್ ಮಾಡೋದ್ರಿಂದ. ಮತ್ತು ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಬಾದಾಮ್ ಆಯಿಲ್. ಇದರ ಬೆನಿಫಿಟ್ ಏನಂದರೆ, ಇದು ಅಷ್ಟೇ ಕೂದಲಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ. ಮತ್ತು ಕೂದಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಶೈನಿ ಥರ ಕೂದಲು ಶೈನಿಂಗ್ ಬರುತ್ತೆ ಕೂದಲಿಗೆ. ಮತ್ತು ಕೂದಲು ಉದುರೋದು ಕಮ್ಮಿ ಮಾಡುತ್ತೆ. ಮತ್ತು ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕೂದಲು, ಹೊಸ ಕೂದಲು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕೂದಲು ಒಂಥರ ಇದು ಮಾಯಿಶ್ಚರೈಸ್ ಕೊಡುತ್ತೆ ಕೂದಲಿಗೆ. ಮತ್ತು ಡ್ರೈನೆಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ಈ ಬಾದಾಮ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಮೊಸರು ನಿಮ್ಗೆ ಗೊತ್ತೇ ಇರುತ್ತೆ, ಇದು ಅಷ್ಟೇ ಡ್ಯಾಂಡ್ರಪ್ ಎಲ್ಲ ಕಮ್ಮಿ ಮಾಡುತ್ತೆ. ಮತ್ತು ಕೂದಲ ಬುಡ ಎಲ್ಲ ಇಚ್ಚಿಂಗ್ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಇವತ್ತೊಂದು ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ಆಗಬೇಕು. ಫಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ವ. ಮೊದಲು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಅಲವೀರಾ ಜೆಲ್ ರೆಡಿಯಾಗಿದೆ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 1 ಟೇಬಲ್ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ. ಇಲ್ಲಿ ನಾನು 1 ಟೇಬಲ್ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್ ಯೂಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಸ್ಕ್ ರೆಡಿ ಆಯಿತು. ಇವಾಗ ಫಸ್ಟು ಕೂದಲಿನ ಬುಡಕ್ಕೆ ಹಾಕಬೇಕು, ಸೆಕ್ಷನ್ ಮಾಡಿ ಹಾಕಬೇಕು. ಉಳಿದ್ರೆ ಮಾತ್ರ ಕೂದಲು ತುದಿಗೆಲ್ಲ ಹಾಕ್ಬಿಡಿ. ಫಸ್ಟ್ ಇದನ್ನು ಕವರ್ ಮಾಡ್ಕೋಬೇಕು. ಬಾಚಣಿಕೆಯಲ್ಲಿ ಬೇಕಾದ್ರೆ ಸಪ್ರೇಟ್ ಮಾಡಿಕೊಂಡು ಹಚ್ಬೋದು ಈ ರೀತಿ. ಈ ರೀತಿ ಫುಲ್ ಕೂದಲಿಗೆ ಹಚ್ಚಬೇಕು. ಹಚ್ಚಿಬಿಟ್ಟು 1 ಗಂಟೆ ಇಡಬೇಕು. ಆಮೇಲೆ ಮೈಲ್ಡ್ ಶ್ಯಾಂಪಲ್ಲಿ ಸ್ನಾನ ಮಾಡಿದರೆ ಆಯಿತು. ನೋಡಿ, ಎಲ್ಲ ಕೂದಲಿಗೆ ಅಪ್ಲೈ ಮಾಡಿ ಆಯಿತು. ಇನ್ನು 1 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ಓಕೆ, ಥ್ಯಾಂಕ್ ಯು, ಬಾಯ್.